ಕೃಷ್ಣ ರುಕ್ಮಿಣಿಯ ಕಥೆಯ ನೋಡಿರಿ, ಕಲಿಯುಗ ಕೃಷ್ಣ ರುಕ್ಮಿಣಿಯ ಕಥೆಯ ಕೇಳಿರಿ. ಸೊಸೆ ನೋಗಿ ಮನೆ ಕೆಲಸದವಳು ಅಂತಿರಲ್ಲ ಅಮ್ಮವ್ರೆ, ಇಕ್ತೀನಿ ನೋಡು. ನಮ್ಮ ಅಭಿನ ಇಂಜಿನಿಯರ್ ಓದ್ಸಿದ್ದೆ, 10 ಲಕ್ಷ ರೂಪಾಯಿ ವರದಕ್ಷಿಣೆ ತರ ಸೊಸೆ ಸಿಗ್ತಾಳೆ ಅಂತ ಗೊತ್ತಾಯ್ತಾ? ಆದ್ರೆ ಮಹಾಲಕ್ಷ್ಮಿ ಬದಲಾಗಿ ಈ ದರಿದ್ರ ಲಕ್ಷ್ಮಿ ಬಂದು ನಿಂತಿದ್ದಾಳಲ್ಲ. ನನಗಾಗಿರೋ ನಷ್ಟನ ಯಾರೇ ತುಂಬಿಸ್ಕೊಡ್ತಾರೆ? ದಂಡು ಪಿಂಡದ ತರ ಮೂರೊತ್ತು ಚೆನ್ನಾಗಿ ತಿನ್ಕೊಂಡು ಮನೇಲಿ ಬಿದ್ದಿದ್ದಾಳಲ್ಲ, ಅದಕ್ಕೆ ಇವಳು ಮಾಡ್ತಾಳೆ. ನೀನ್ ಹೋಗು ಅಂದಿದ್ದು ಗೊತ್ತಾಯ್ತಾ? ಅತ್ತೆ, ಹಾಗಾದ್ರೆ ನನ್ ಬಟ್ಟೆನೆಲ್ಲ ಇವರೇ ತಾನೇ ಐರನ್ ಮಾಡ್ತಾರೆ? ಬಟ್ಟೆ ಇಸ್ತ್ರಿ ಮಾಡೋದು ಅಷ್ಟೇ ಅಲ್ಲ, ನಿನ್ ಚಪ್ಪಲಿ ಕಿತ್ತೋದ್ರು ಇವಳೇ ಹೊಲ್ಸ್ಕೊಂಡ್ಬಂದು ಕೊಡ್ಬೇಕು. ಒಂದ್ ವೇಳೆ ಇವಳು ಮನೆ ಕೆಲಸ ಮಾಡಲ್ಲ ಅಂತ ಹೇಳಿದ್ರೆ? ಅದ್ ಹೇಗಮ್ಮ ಹೇಳ್ತಾಳೆ, ಅವ್ರ ಅಪ್ಪ ಅಮ್ಮ ದೊಡ್ಡವ್ರು ಹೇಳಿದ ಮಾತಕ್ಕೆ ಎದುರಾಡಬಾರ್ದು ಅಂತ ಹೇಳಿಲ್ವಾ? ಅದನ್ನ ಅವಳು ತೆಗೆದಾಕೊಲ್ಲ, ಹಾಗೆ ನನ್ನ ಮಾತಿಗೂ ಅವಳು ಎದುರಾಡಲ್ಲ. ಅಲ್ವೇ ನಮ್ಮ ಭಾವನಾ? ಹೌದು ಆಂಟಿ, ಇದು ನನ್ನ ಮನೆ, ನಮ್ಮ ಮನೆ ಕೆಲಸ ಮಾಡೋದಕ್ಕೆ ನನಗೇನು ಬೇಜಾರಿಲ್ಲ. ನೀವೇನು ಕೆಲಸ ಹೇಳಿದ್ರು ನಾನು ಮಾಡ್ತೀನಿ. ನೀನೇ ಮಾಡಬೇಕು, ಮಾಡದೇ ಇದ್ರೆ ಬಿಡೋರು ಯಾರು? ಇವಾಗ ಹೋಗಿ ಒಂದು ಕಪ್ ಕಾಫಿ ಮಾಡ್ಕೊಂಬಾ, ಹಾಲು ಒಡೆದೋಗದೆ ಇರೋ ಹಾಗೆ ನೋಡ್ಕೊ, ಕಾಫಿ ಸ್ಟ್ರಾಂಗ್ ಆಗಿರ್ಬೇಕು ನಂಗೆ. ಹಾಗ ಇದೇನು ಸ್ವೀಟಾ? ಅಲ್ಲಮ್ಮ, ಇದು ಭಾವನನ್ ಫೈನಲ್ ಸೆಮಿಸ್ಟರ್ ಪುಸ್ತಕಗಳು. ಸುನಂದ, ಭಾವನದು ಲಾಸ್ಟ್ ಸೆಮಿಸ್ಟರ್ ರಿಸಲ್ಟ್ಸ್ ಬಂದಿದೆ, ಎಷ್ಟು ಚೆನ್ನಾಗಿ ಮಾರ್ಕ್ಸ್ ತಗೊಂಡಿದ್ದಾಳೆ ನೋಡಿಲಿ. ಹೌದು ರೀ, ನಮ್ಮ ಭಾವನ ರಾತ್ರಿ ಎಲ್ಲ ನಿದ್ದೆಗೆಟ್ಟು ಓದಿ ಎಕ್ಸಾಮ್ ಬರ್ದಿದ್ದಕ್ಕೆ ಇಂಥ ಒಳ್ಳೆ ಮಾರ್ಕ್ಸ್ ಬಂದಿದೆ. ಈ ಬಾರಿನೂ ಅವಳೇ ಟಾಪರ್ರು. ಈ ಮದುವೆ ಗೊಂದಲ ಗಲಾಟೆ ಅಷ್ಟೆಲ್ಲ ಇದ್ರು ಅದ್ಯಾವುದನ್ನು ಮನಸ್ಸಿಗೆ ಹಾಕೊಳ್ಳದೆ ಎಷ್ಟು ಡೆಡಿಕೇಟೆಡ್ ಆಗಿ ಓದಿ ಮಾರ್ಕ್ಸ್ ನೋಡಿದಾಳೆ ನೋಡು, ಎಲ್ಲದರಲ್ಲೂ 95%. ಅಪ್ಪ ಅಮ್ಮ, ಏನು ಇಷ್ಟೊಂದು ಸಂತೋಷವಾಗಿದ್ದೀರಲ್ಲ, ಏನು ವಿಷಯ? ಆನಂದ, ನಮ್ ಭಾವನದು ಹೋದ ಸೆಮಿಸ್ಟರ್ದು ಎಕ್ಸಾಮ್ ರಿಸಲ್ಟ್ಸ್ ಬಂದಿದೆ ಕಣೋ, ಎಂತ ಒಳ್ಳೆ ಮಾರ್ಕ್ಸ್ ತಗೊಂಡಿದಾಳ ಗೊತ್ತಾ? ಅದೇನೋ ಸರಿಯಮ್ಮ, ಎಷ್ಟು ಮಾರ್ಕ್ಸ್ ತೆಗೆದ ಏನ್ ಪ್ರಯೋಜನ? ಫೈನಲ್ ಇಯರ್ ಎಕ್ಸಾಮ್ ಬರೋದಕ್ಕೆ ಅವಕಾಶನೇ ಇಲ್ವಲ್ಲ. ಹೌದು ಕಣೋ, ನನಗೂ ಅದೇ ಯೋಚನೆ ಆಗಿದೆ. ಅಳಿಯಂದ್ರು ಮದ್ವೆ ಆದ್ಮೇಲೂ ಭಾವನನ ಓದಿಸ್ತೀನಿ ಅಂತ ಒಪ್ಕೊಂಡಿದ್ರಲ್ವಾ? ಅಯ್ಯ, ಅವ್ರ ಮಾತು ನಂಬ್ಕೊಂಡಿದ್ರೆ ಅಟ್ಟಯ್ಯ, ಅವ್ರ ಅತ್ತೆ ಒಂದ್ಕಿಂತ ದೊಡ್ಡದಾಗಿ ಕಣ್ಬಿಟ್ಬಿಟ್ರೆ ಸಾಕು, ಬಾಲ ಮುದ್ರಕೊಂಡಿರೋ ಬೆಕ್ತರ ಮೂಲೆಗೆ ಸೇರ್ಕೊಂಡ್ಬಿಡ್ತಾನೆ, ಇನ್ನ ಓದ್ಸಕ್ ಬೇರೆ ಕಳಿಸ್ತಾನ. ಅಳಿಯಂದ್ರು ಅವ್ರ ಅತ್ತೆಗೆ ವಿಶೇಷವಾಗಿ ಕೊಡೋ ಮರ್ಯಾದೆನ ನಾವು ಭಯ ಅಂತ ತಪ್ಪಿಳ್ಕೋಬಾರ್ದು. ಸರಿಯಾದ ಸಮಯ ನೋಡಿ ನಾನೇ ಅವ್ರ ಮನೆಗೆ ಹೋಗಿ ಮಾತಾಡ್ಕೊಂಡ್ಬರ್ತೀನಿ. ಹಾಗಂತ ನೀವು ಭಾವನೆ ಓದ್ತಿ ಅಂತ ಕೇಳಿದ್ರೆ ಅವ್ರು ನಿಮ್ಗೆ ಖಂಡಿತ ಅವಮಾನ ಮಾಡಿ ಕಳಿಸ್ತಾರೆ. ನಮ್ಮ ಮಗಳು ಹೊಟ್ಟೆಗೆ ಗೂಳಿ ಗುದ್ದಕ್ಕೆ ಬಂದಾಗ ಅವಳು ಪಿರಾಣನೂ ಲೆಕ್ಕಕ್ಕೆ ಇಟ್ಕೊಳ್ದೆ ನಮ್ಮ ಮಗಳು ಪಿರಾಣ, ಅವಳು ಹೊಟ್ಟೆ ಒಳಗಿದ್ದ ಆ ಕೂಸಿನ ಪಿರಾಣನ ಉಳಿಸಿದ್ದು ಯಾವ ತೇಕಣೆ ಅವಳು? ಅಯ್ಯ ಸುಮ್ಮ ನಿಂತ್ಕೊಳ್ಳಯ್ಯ, ನೀನು ಮಾತಾಡಬೇಡ. ನೀನು
ರುದ್ರಿ ಹೇಳ್ತಾರದ್ರಾಗೆ ಸಾನಿ ಅರ್ಥ ಅದೆ. ಕೃಷ್ಣ ರುಕ್ಮಿಣಿಯ ಕಥೆಯ ನೋಡಿರಿ, ಕಲಿಯುಗ ಕೃಷ್ಣ ರುಕ್ಮಿಣಿಯ ಕಥೆಯ ಕೇಳಿ.